ನಾನು 5 ವರ್ಷದಲ್ಲಿ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ಒಳ್ಳೆಯ ವಿಶ್ವಾಸವಿದೆ. ಸಂಸದ ಪ್ರಜ್ವಲ್ ರೇವಣ್ಣ, ಕೆಲಸ ಮಾಡಿರುವವರು ಬಂದರೆ ಮಾತನಾಡಬಹುದು, ಕೆಲಸ ಮಾಡದೇ ಸುಮ್ಮನೆ ಓಡಾಡಿಕೊಂಡು ಬರುವವರ ಬಗ್ಗೆ ನಾನೇನು ಮಾತನಾಡಲಿ? ಶ್ರೇಯಸ್ ಪಟೇಲ್ ವಿರುದ್ಧ ಗರಂ. ನಾನು 5 ವರ್ಷದಲ್ಲಿ ಚಿಲಿಯ ಎಲ್ಲ ಭಾಗಕ್ಕೂ ಭೇಟಿ ನೀಡಿದ್ದು, ಎಲ್ಲ ಕಡೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಬರುತ್ತಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ. ನಾನು ಖಂಡಿತವಾಗಿಯೂ ಒಳ್ಳೆಯ ಲೀಡ್ನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ಲುತ್ತೇನೆ. ನನಗೆ ಬಂದಿರುವ ಮಾಹಿತಿ ಪ್ರಕಾರ ಭಾನುವಾರ ಅಥವಾ ಸೋಮವಾರ ಬಿಜೆಪಿ JDS ಟಿಕೆಟ್ ಅನೌನ್ಸ್ ಮಾಡ್ತಾರೆ. ಇನ್ನೆರಡು ಮೂರು ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳ ಟಿಕೆಟ್ಗಳನ್ನು ಘೋಷಣೆ ಮಾಡ್ತಾರೆ. JDSಗೆ ಎಷ್ಟು ಟಿಕೆಟ್ ಕೊಡಬೇಕು ಎಂದು ಎರಡು ಪಕ್ಷಗಳ ಹೈಕಮಾಂಡ್ ತೀರ್ಮಾನ ಮಾಡಲಿದ್ದು, ಟಿಕೆಟ್ ಕೊಟ್ಟ ಮೇಲೆ ಕೆಲಸ ಮಾಡೋಣ ಎಂದರು. ಈಗಾಗಲೇ 1 ರೌಂಡ್ ಎಲ್ಲ ಪಂಚಾಯಿತಿಗೆ ಹೋಗಿದ್ದೇನೆ, ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. 1 ರೌಂಡ್ ಕ್ಯಾನ್ವಸ್ ಕೂಡ ಆಗಿದೆ. ಏನಾದರೂ ಸರಿಪಡಿಸಿಕೊಳ್ಳುವುದಿದ್ದರೆ ಸರಿಪಡಿಸಿಕೊಳ್ತೀನಿ. ನಾವು ಎಲ್ಲರ ಜೊತೆ ಟಚ್ನಲ್ಲಿ ಇದ್ದೀನಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾ ಇದ್ದು, ನಿನ್ನೆಯೂ ಕೂಡ BJP ನಾಯಕರು ಕರೆ ಮಾಡಿ ಮಾತನಾಡಿದ್ದಾರೆ ಎಂದರು. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ನೀಡಿದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ, ಕೆಲಸ ಮಾಡಿರುವವರು ಬಂದರೆ ಮಾತನಾಡಬಹುದು, ಕೆಲಸ ಮಾಡದೇ ಸುಮ್ಮನೆ ಓಡಾಡಿಕೊಂಡು ಬರುವವರ ಬಗ್ಗೆ ನಾನೇನು ಮಾತನಾಡಲಿ ಎಂದು ಗರಂ ಆದರು. ಮಂಡ್ಯ ಹಾಗೂ ಕೋಲಾರದಲ್ಲಿ HD ಕುಮಾರಸ್ವಾಮಿ ಸ್ಪರ್ಧೆ ವಿಚಾರ ಕುರಿತು ಮಾತನಾಡಿದ ಅವರು, ಅಲ್ಲಿ ಯಾರು ನಿಲ್ತಾರೆ ಎಂಬ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಣ್ಣ ಸ್ಪರ್ಧಿಸಿದರೆ ಒಳ್ಳೆಯದೇ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಒಂದು ಅಲೆ ಎದ್ದೇಳಲಿದೆ. ಕುಮಾರಸ್ವಾಮಿಯವರು ಸ್ಪರ್ಧಿಸಿದರೆ ನಮಗೆ ಒಳ್ಳೆಯದೇ ಆಗುತ್ತೆ. ಕುಮಾರಣ್ಣ ಸ್ಪರ್ಧೆಯನ್ನು ನಾನು ಸ್ವಾಗತ ಮಾಡುತ್ತೇನೆ ಎಂದು ಹೇಳಿದರು. 5 ವರ್ಷ ಸಂಸದನಾಗಿ ಒಳ್ಳೆಯ ಅನುಭವವಾಗಿದೆ. ಎಲ್ಲ ಕಡೆ ಹೋಗಲು ಆಗಲಿಲ್ಲ, ಆದರೂ ಬಹುತೇಕ ಕಡೆ ಭೇಟಿ ನೀಡಿ ಕೆಲಸ ಮಾಡಿದ್ದೀರಿ. ರೈತರುಗಳಿಗೆ ಸಾರ್ವಜನಿಕರಿಗೆ ಅನ್ಯಾಯವಾಗದ ರೀತಿ ಕೆಲಸ ಮಾಡಿದ್ದಾನೆ. 5 ವರ್ಷ ವಿಶೇಷವಾದ ಅನುಭವವಾಗಿದೆ. ಎಲ್ಲರೂ ಬಹಳಷ್ಟು ಅನುಭವ ನೀಡಿದ್ದಾರೆ. ಮುಂದೆಯೂ ಒಳ್ಳೆಯ ಕೆಲಸ ಮಾಡುತ್ತೀನಿ ಎಂದರು. ಕಡೂರಿನಲ್ಲಿ ಬೆಳ್ಳಿ ಪ್ರಕಾಶಣ್ಣನ ಜೊತೆ ಮಾತನಾಡಿದ್ದೀನಿ. ಬೇಲೂರು ಶಾಸಕ HK ಸುರೇಶಣ್ಣ, ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜಣ್ಣನ ಜೊತೆ ಮಾತನಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರೀತಮ್ ಗೌಡರ ಜೊತೆನೂ ಮಾತನಾಡುತ್ತೇನೆ ಸಂಸದ ಪ್ರಜ್ವಲ್ ರೇವಣ್ಣ. ಟಿಕೆಟ್ ಅನೌನ್ಸ್ ಆದಮೇಲೆ ಎರಡು ಪಕ್ಷದವರು ಸೇರಿ ಎಲ್ಲ ಭಾಗದಲ್ಲೂ ಸಭೆ ಮಾಡ್ತೀವಿ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಡೂರಿನಲ್ಲಿ ಬೆಳ್ಳಿ ಪ್ರಕಾಶಣ್ಣನ ಜೊತೆ ಮಾತನಾಡಿದ್ದೀನಿ. ಬೇಲೂರು ಶಾಸಕ HK ಸುರೇಶಣ್ಣ, ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜಣ್ಣನ ಜೊತೆ ಮಾತನಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರೀತಮ್ ಗೌಡರ ಜೊತೆನೂ ಮಾತನಾಡುತ್ತೇನೆ. ಅದೇ ರೀತಿ ಅರಕಲಗೂಡು ಯೋಗ ರಮೇಶ್ ಅಣ್ಣ ಜೊತೆ ಕೂಡ ಮಾತನಾಡುತ್ತಾನೆ. ಎಲ್ಲರ ಜೊತೆ ಮಾತನಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇನೆ ಎನ್ನುವ ಮೂಲಕ ಮೊದಲ ಬಾರಿಗೆ ಪ್ರೀತಮ್ ಗೌಡರ ಜೊತೆ ಮಾತನಾಡುತ್ತೇನೆ ಎಂದು ಸ್ನೇಹಹಸ್ತ ಚಾಚಿದ್ದಾರೆ. ಮೊದಲು ಸ್ಥಳೀಯ ಮಟ್ಟದಲ್ಲಿ ಸಭೆ ಮಾಡುತ್ತೇವೆ, ನಂತರ ದೊಡ್ಡ ಮಟ್ಟದ ರ್ಯಾಲಿ ಮಾಡುತ್ತೇವೆ. ಯಡಿಯೂರಪ್ಪ ಅವರು ವಿಜಯೇಂದ್ರ ಅಣ್ಣ, ಕುಮಾರಣ್ಣ ಬರಬೇಕಾದರೆ ರ್ಯಾಲಿಗೂ ಮುನ್ನ ಪೂರ್ವಭಾವಿ ಸಭೆ ಮಾಡ್ತೇವೆ. ನಮ್ಮ ಪಕ್ಷದ ಪೂರ್ವಭಾವಿ ಸಭೆಗಳು ನಡೆದಿವೆ, ಈಗ ಜಂಟಿ ಪೂರ್ವಭಾವಿ ಸಭೆಗಳು ನಡೆಯಬೇಕು. March 12-15 ಚುನಾವಣೆ ಅನೌನ್ಸ್ ಆಗಲಿದೆ ಎಂದರು. ದೇವೇಗೌಡರು ಎಲ್ಲಾ ಕಡೆ ಪ್ರಚಾರ ಮಾಡುತ್ತಾರೆ, ದೇವೇಗೌಡರಿಗೆ ಹೆಚ್ಚು ಅನುಭವವಿದೆ, ಎಲ್ಲದನ್ನೂ ಸರಿ ಮಾಡುವ ಕೆಲಸ ಮಾಡ್ತಾರೆ ಎಂದು ಹೇಳಿದರು. ಎಲ್ಲ ಚೆನ್ನಾಗಿದೆ ಹಾಸನಲ್ಲಿ, ನಾನು ಕೂಡ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ, ಈಗ ಎಲ್ಲ ಕಡೆನೂ ಒಂದು ಒಳ್ಳೆ ವಿಶ್ವಾಸ ಇದೆ. ನಿನ್ನೆ ಎಷ್ಟೂರು ಹತ್ತಿರಗೂ ಹೋಗಿದ್ದೆ, ಜಾವ್ಗಳಿಗೂ ಹೋಗಿದ್ದೀನಿ. ಸೊ ಎಲ್ಲ ಕಡೆನೂ ಒಂದು ವಿಶ್ವಾಸ ಇದೆ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ. ಇಬ್ಬರು ಕಾರ್ಯಕರ್ತರು JDS ಹಾಗೂ BJP ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ, ಕೆಲಸ ಮಾಡ್ತೀವಿ ಅಂತೇಳಿ ನಾವು ಖಂಡಿತವಾಗ್ಲೂ ಒಳ್ಳೆ ಲೀಡಲ್ಲೇ ನಮ್ಮ ಪಕ್ಷ ನಮ್ಮ ಎರಡು ಮೈತ್ರಿಕೂಟದ್ದು ಗೆಲ್ಲ ಅಂತ ಕೆಲಸ. ಸರ್, ಟಿಕೆಟು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈ ನೆಕ್ಸ್ಟ್ ಸಂಡೇ ಅವ್ರ ಮಂಡೇ ದೇ ಮೈಟ್ ಅನೌನ್ಸ್ BJP ಆ್ಯಂಡ್ JDS ಟಿಕೆಟ್ ಅನೌನ್ಸ್. ಇನ್ನೊಂದು 2-3 ದಿನದಲ್ಲೇ ಆಗುತ್ತೆ, 2 ಡೇಸಲ್ಲಿ ದೇ ಮೈಟ್ ಕ್ಲಿಯರ್ ಆಲ್ ದ ಕರ್ನಾಟಕ ಟಿಕೆಟ್. ಅದನ್ನು ನಾವು ಚರ್ಚೆ ಮಾಡಿದೆ ಸರ್, ಹೈಕಮಾಂಡ್ ಆಸ್ ನಾಟ್ ಲೆಟ್ ಇಟ್ ಡೌನ್ ಆ್ಯಂಡ್ ಬೋತ್ ದ ಹೈಕಮಾಂಡ್ ಆರ್ ನಾಟ್ ಲೆಟ್ ಇಟ್ ಡೌನ್. ಅವರಿಬ್ಬರೂ ಕೂತ್ಕೊಂಡು ಚರ್ಚೆ ಮಾಡಲಿ, ಚರ್ಚೆ ಮಾಡಿಬಿಟ್ಟು ಅದೇನು ಕೊಡ್ತಾರೆ ಕೊಡಲಿ ಮಾಡೋಣ ಕೆಲಸ. ಈಗಾಗಲೇ ಸರ್ 1 ರೌಂಡ್ ಪೂರ್ತಿ ನಾನು ಎಲ್ಲ ಕಡೆನೂ ಎಲ್ಲ ಪಂಚಾಯತಿಗೆ ಹೋಗುವಂಥ ಕೆಲಸನ ಮಾಡಿದ್ದೀನಿ. ಪ್ಲಸ್ ಜೊತೆಗೆ ಆಗಲೇ ಹಲವಾರು ಹಳ್ಳಿಗಳಿಗೂ ವಿಸಿಟ್ ಮಾಡಿದ್ದೀನಿ ಈಗಾಗಲೇ ನಾನು. ಈಗ ಎಲ್ಲ ಕಡೆ ವಾತಾವರಣ ಭಾಳ ಚೆನ್ನಾಗಿದೆ, 1 ರೌಂಡ್ ಕ್ಯಾನ್ವಸ್ ಕೂಡ ಆಗಿದೆ ನಮ್ಮದು. ಈಗ ಯಾವ್ದಾದ್ರು ಸರಿಪಡಿಸ್ಕೊಳ್ಳೋವಂಥವಿದ್ರೆ, ಆಮೇಲೆ ಯಾವ ಸರಿ ಇದು ಮಾಡ್ಕೊಳ್ಳೋವಂಥದ್ರೆ ಮಾಡ್ತೇನೆ. ಖಂಡಿತ ಆಗಲೇ ಸರ್, ನಾವು ಎಲ್ಲರ ಹತ್ರನೂ ಟಚ್ಚಲ್ಲಿದ್ದೀವಿ, ಮಾತಾಡ್ತಾ ಇದ್ದೀವಿ. ಅದನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡ್ತೀವಿ. ನಿನ್ನೆನೂ ಕೂಡ ಭಾಳಷ್ಟು ಜನ ನಾಯಕರುಗಳಿಗೆ, BJP ನಾಯಕರುಗಳಿಗೆ ಅವರು ಕೂಡ ಕರೆ ಮಾಡಿದ್ದಾರೆ, ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ
ನಾವು ಕೂಡ ಅವ್ರಿಗೆ ಮಾತಾಡಿ ಅವ್ರು ಯಾವ ವಿಶ್ವಾಸಕ್ಕೆ ಹೆಂಗೆ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಿನ್ನೆ ಜಾವಗಲಲ್ಲೂ ಕೂಡ ವಿಶೇಷವಾಗಿ ಮಹಾಶಿವರಾತ್ರಿಗೆ ಕ್ರಿಕೆಟ್ ಇಟ್ಟಿದ್ರು ಟೂರ್ನಮೆಂಟು. ಆ ಎಲ್ಲ ಭಾಗದ ಆ ಭಾಗದ ಜಾವಗಲ್ಲಿಂದ ಎಲ್ಲ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಪ್ರೀತಿ ವಿಶ್ವಾಸದಿಂದ ನನ್ನ ಬರ್ಮಾಡ್ಕೊಂಡ್ರು. ಹಾಗಾಗಿ ಎಲ್ಲ ಕಡೆಯೂ ಒಳ್ಳೆಯ ಅಭಿಪ್ರಾಯ ಇದೆ, ಚೆನ್ನಾಗಿ ಹೋಗುತ್ತೆ ಸರ್. ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋಕೆ ಹೋಗಲ್ಲ ಸರ್. ಈಗ ಕೆಲಸ ಮಾಡಿರೋರು ಬಂದರೆ ಅವಾಗ ಮಾತಾಡ್ಬೋದು, ಕೆಲಸ ಮಾಡ್ದೇ ಸುಮ್ಮನೆ ಓಡಾಡ್ಕೊಂಬರೋರಿಗೆ ನಾನೇನು ಮಾತಾಡಲಿ. ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಸರ್. ನನಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ, ನನಗೆ ಯಾರು ಮಂಡ್ಯದಲ್ಲಿರ್ಬೋದು ಕೋಲಾರಲ್ಲಿ ಇರ್ಬೋದು ಅಂತ ಮಾಹಿತಿ ಬಂದಿಲ್ಲ. ಕುಮಾರಣ್ಣ ನಿಂತ್ಕೊಳ್ಳೋದಾದರೆ ನಮಗೆ ತೊಂದರೆ ಇಲ್ಲ, ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಕುಮಾರಣ್ಣ ನಿಂತರೆ ಒಂದು ಈ ಹಳೆ ಮೈಸೂರು ಭಾಗದಲ್ಲಿ ಒಂದು ಹಲೆ ಎದ್ದಾಳುತ್ತೆ. ಸೊ ಹಾಗಾಗಿ ಕುಮಾರಣ್ಣ ನಿಂತರೆ ನಮಗೇನು ತೊಂದರೆ ಇಲ್ಲ ಸರ್, ಒಳ್ಳೆಯದೇ ಅದು. ವಿ ವೆಲ್ಕಮ್ ದಟ್ ಡಿಸಿಷನ್ ಸರ್. ಸತ್ಯ ಹೇಳಬೇಕು ಅಂದರೆ 5 ವರ್ಷದ ಅನುಭವದಲ್ಲಿ ಒಬ್ಬ ಸಂಸದನಿಗೆ ವ್ಯಾಪ್ತಿ ಭಾಳ ದೊಡ್ಡದು. ಎಲ್ಲ ಕಡೆಗೂ ಹೋಗೋಕ್ಕಾಗಲ್ಲ, ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕಾಗಲ್ಲ. ಆದರೂ ಕೂಡ ಭಾಳಷ್ಟು ಪ್ರಯತ್ನ ಪಟ್ಟು ಎಲ್ಲ ಪಂಚಾಯಿತಿ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಥರ ಕೆಲಸಗಳಲ್ಲೂ ನಾನು ಭಾಗಿಯಾಗಿ ಕೆಲಸಗಳು ಮಾಡ್ಕೊಡೋ ಅಂತ ನಿಟ್ಟಲ್ಲಿ ಮಾಡಿದ್ದೀನಿ. ಮೊನ್ನೆ ಕೊಬ್ಬರಿ ವಿಚಾರದಲ್ಲೂ ಕೂಡ ಭಾಗಿಯಾಗಿ ನಾನು ಹಲವಾರು ಕಡೆ ಹೋಗಿ ಕೇಂದ್ರಗಳಿಗೆ ಹೋಗಿ ಅವ್ರಿಗೆ ಎರಡೆರಡು ಕಂಪ್ಯೂಟರ್ ಬೇಕು ಅಂದರೆ ಅದನ್ನು ಕೂಡ ಕೊಡಿಸೋ ಅಂತ ಕೆಲಸ ಮಾಡಿ. ಹೋದ ಸರಿ ಕೇವಲ ಬರೀ 15,444 ಕೊಬ್ಬರಿ ನೋಂದಣಿ ಆಗಿತ್ತು. ಈ ಸರಿ ಸುಮಾರು 18,219 ಕೊಬ್ಬರಿ ಕೇಂದ್ರ ನೋಂದಣಿ ಆಗಿದೆ. ಸೊ ಹಾಗಾಗಿ ಈ ಥರ ವಿಶೇಷವಾಗಿ ಎಲ್ಲ ಕಡೆಯೂ ಓಡಾಡೋ ಅಂತ ಕೆಲಸನ ಮಾಡಿ ಈಗ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ರೈತರುಗಳಿಗೆ ಅನ್ಯಾಯ ಆಗದಿರೋ ರೀತಿಯಲ್ಲಿ ಇಲ್ಲ ಸಾರ್ವಜನಿಕರಿಗೆ ಅನ್ಯಾಯ ಆಗದಿರೋ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಸೊ ಒಂದು ವಿಶೇಷವಾದ ಅನುಭವ ಅದು. ಯಾಕಂದರೆ ನಾವು ಹೊರಗಡೆ ಅಡ್ಮಿನಿಸ್ಟ್ರೇಷನಿಂದ ಆಚೆ ಇರೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಆಚೆ ಇದ್ದು ರಾಜಕಾರಣ ಮಾಡ್ತಾಯಿದ್ವಿ, ಈಗ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದ್ಕೊಂಡು ರಾಜಕಾರಣ ಮಾಡ್ಬೇಕಾದ್ರೆ ಭಾಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಭಾಳಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹಿರಿಯರು ನಮ್ಮ ಪಕ್ಷದ ಹಿರಿಯರಿರ್ಬೋದು ಆಮೇಲೆ ನಮ್ಮ ಸಹೋದರರುಗಳಿರ್ಬೋದು ಎಲ್ಲರೂ ಕೂಡ ಭಾಳಷ್ಟು ಅನುಭವಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ತೊಗೊಂಡೋಗೋ ಅಂತ ಕೆಲಸ ಮಾಡಿ ಈ ಸರಿ ಭಾಳ ಇನ್ನೂ ನಮ್ಮ ತಪ್ಪುಗಳೇನಾದ್ರು ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಳೋ ಅಂತ ಕೆಲಸ ಮಾಡಿ ಮತ್ತು ಮುಂದೋಗೋ ಅಂತ ಕೆಲಸ ಮಾಡಿ ಸರ್. ಈಗಾಗಲೇ ಇವಾಗ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಒಟ್ಟಿಗೆ ಸೇರಿಸಿ ಒಂದೊಂದು ಸಭೆ ಮಾಡ್ತಾಯಿದ್ವಿ ಎಲ್ಲ ಭಾಗದಲ್ಲೂ. ಈಗ ಕಡೂರು ಇರ್ಬೋದು, ಬೆಳ್ಳಿ ಪ್ರಕಾಶ್ ಅಣ್ಣ ಹತ್ರನೂ ಮಾತಾಡಿದ್ದೀವಿ, ಈಗ ಬೇಲೂರು ಇರ್ಬೋದು ಟಿಕೆಟ್ ಇವರು ಸುರೇಶ್ ಅಣ್ಣ ಹತ್ರ ಎಚ್ ಕೆ ಸುರೇಶ್ ಅಣ್ಣ ಹತ್ರನೂ ಮಾತಾಡಿದ್ದೀವಿ. ಹಾಗೆ ಇವ್ರದ್ದಿರ್ಬೋದು ನಮ್ಮ ಯಾವುದು ನಮ್ಮ ಸಕಲೇಶ್ಪುರ ಮಂಜುಣ್ಣ ಅವ್ರ ಹತ್ರನೂ ಮಾತಾಡಿದ್ದೀವಿ, ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ, ಹಾಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಂಗೆ ಎಲ್ಲ ಕಡೆಯೂ ನಮ್ಮ ಅರ್ಕುಳ್ಗೂಡು ಯೋಗ ರಮೇಶಣ್ಣ ಅವ್ರ ಹತ್ರ ಮಾತಾಡ್ತೀವಿ. ಈ ಥರ ಎಲ್ಲರ ಹತ್ರನೂ ಮಾತಾಡಿ ಒಂದು ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡಿ ಒಟ್ಟಿಗೆ ಸಭೆ ಮಾಡಬೇಕು ಅಂತ. ಫಸ್ಟು ಸ್ಥಳೀಯ ಸಭೆಗಳನ್ನ ಮಾಡಿ ಆಮೇಲೆ ನಾವು ದೊಡ್ಡ ದೊಡ್ಡ ಮಟ್ಟದ ರ್ಯಾಲಿಗಳು, ಈಗ ಯಡಿಯೂರಪ್ಪ ಸಾಹೇಬರು ಬರಬೇಕಾದ್ರೆ, ವಿಜೇಂದ್ರಣ್ಣ ಬರಬೇಕಾದ್ರೆ, ಇಲ್ಲ ಕುಮಾರಣ್ಣ ಬರಬೇಕಾದ್ರೆ ಒಂದು ದೊಡ್ಡ ಮಟ್ಟದ ರ್ಯಾಲಿಗೆ ಮೊದಲು ಪೂರ್ವಭಾವಿ ಸಭೆಗಳಾಗಬೇಕು ನಮ್ಮಲ್ಲಿ. ಸೊ ಹಾಗಾಗಿ ನಮ್ಮ ಪಕ್ಷದ ಪೂರ್ವಭಾವಿ ಸಭೆಗಳು ಆಗಲೇ ನಡೆದೋಗಿದ್ದಾವೆ, ನೀವೇ ನೋಡಿದ್ದೀರಾ. ಆಗಲೇ ಈಗ ಜಂಟಿ ಪೂರ್ವಭಾವಿ ಸಭೆಗಳು ನಡೆಯೋ ಅಂತ ಕೆಲಸ ಆಗಬೇಕು. ಅದಕ್ಕೂ ಕೂಡ ಎಲ್ಲ ವಿಶ್ವಾಸ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ಪೂರ್ವಭಾವಿ ಸಭೆಗಳನ್ನ ಮಾಡೋ ಅಂತ ಕೆಲಸ ಸರ್. ನನಗೆ ಬರ್ತಿರೋ ಮಾಹಿತಿ ಪ್ರಕಾರ 10-15 ಒಳಗಡೆ, ಅಂದರೆ 12-15 ಒಳಗಡೆ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 12-15 ಒಳಗಡೆ ಡೇಟ್ ಅನೌನ್ಸ್ ಆಗುತ್ತೆ ಅಂತಾರೆ. ಸೊ ಆಗಿಂದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಲ್ಲ, ಎಲ್ಲ ಕಡೆಯೂ ಹೋಗ್ತಾರೆ ದೇವೇಗೌಡರು ಸಾಹೇಬರು, ಈಗ ಸದ್ಯಕ್ಕೆ ಕೂತ್ಕೊಂಡು, ಯಾಕಂದರೆ ಅವ್ರದ್ದು ಹುಟ್ಟು ಜಿಲ್ಲೆ ಇದು ಹುಟ್ಟೂರು. ಸೊ ಹಾಗಾಗಿ ಭಾಳಷ್ಟು ಜನ ಅವ್ರಿಗೆ ಆದಂಥ ಅಭಿಮಾನಿಗಳಿದ್ದಾರೆ, ಅವ್ರದೇ ಆದಂಥ ಕಾರ್ಯಕರ್ತರಿದ್ದಾರೆ. ಸಣ್ಣ ಪುಟ್ಟ ತಪ್ಪುಗಳು ಯಾರ ಕಡೆಯಿಂದನೂ ಆಗಿದ್ರು ಕೂಡ ಅದನ್ನೆಲ್ಲ ಸರಿಪಡಿಸೋ ಅಂತ ಕೆಲಸನ ದೊಡ್ಡವರೇ ಇನಿಷಿಯೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾಕಂದರೆ ದೇವೇಗೌಡರು ತಲೆಮಾರಂಥವ್ರು ಇರ್ಬೋದು, ದೇವೇಗೌಡರನ್ನ ಫಾಲೋ ಮಾಡೋ ಅಂಥವ್ರು ಇರ್ಬೋದು, ಅವರು ದೇವೇಗೌಡರ ಸಾಹೇಬರೇ ಮಾತಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೊಂದು ಭಾವನೆಯಲ್ಲಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ವಾಸ್ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಫಾರ್ 4-5 ಟೈಮ್ಸ್, 3-4 ಟೈಮ್ಸ್ ಕಾನ್ಸ್ಟಿಟ್ಯೂನ್ಸಿ ಲೋಕಸಭೆ ಇದು ಮಾಡಿದ್ದಾರೆ. ಸೊ ನಮ್ಮೆಲ್ಲರಿಗಿಂತ ಅನುಭವದಲ್ಲಿ ಅವ್ರ ಹೆಚ್ಚುವರಿ ಅನುಭವ ಇದೆ. ಆಮೇಲೆ ಅವ್ರಿಗೆ ನಮಗಿಂತನೂ ಹೆಚ್ಚುವರಿ ಪರಿಚಯ ಇದ್ದಾರೆ ಜನ, ಅವ್ರದೇ ಆದಂಥ ಒಂದು ಸೆಕ್ಟರ್ ಕ್ರೌಡ್ ಇದೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಸರಿಪಡಿಸೋ ಅಂತ ಕೆಲಸಗಳು ಮಾಡ್ಬೋದು.